ಸರ್ವ ಸದ್ಭಕ್ತರಲ್ಲಿ ಅತ್ಯಂತ ಕಳಕಳಿಯಿಂದ ಒಂದು ವಿಚಾರವನ್ನು ನಾನು ನಿವೇದನೆ ಮಾಡ್ತಾ ಇದ್ದೀನಿ. ಅದೇನು ಅಂತಂದರೆ, ಮೊನ್ನೆ ನಾವು 26ನೇ ತಾರೀಕಿನ ದಿವಸ ಮುಂಬೈಯಿಂದ ದಿಲ್ಲಿಗೆ ಬರ್ತಾ ಇದ್ವಿ. ಆವಾಗ ವಿಮಾನದಲ್ಲಿ ನಾನು ಶ್ರೀ ಮಹಾರಾಜನ ಚರಿತ್ರೆಯನ್ನು ಪುಸ್ತಕ ಮುದ್ರಣ ಸಲುವಾಗಿ ಕರೆಕ್ಷನ್ ಮಾಡ್ತಾ ಇದ್ದೆ. ಆವಾಗ ನಾನು ಈ 9ನೇ ಮಹಾರಾಜರ ಚರಿತ್ರೆಯಲ್ಲಿಯೇ 9ನೇ ಅಧ್ಯಾಯವಾಗಿರ್ತಕ್ಕಂಥ ಸಂತೆ ತುಂಬಿತು ಪರಮಾರ್ಥದ್ದು ಅನ್ನುವಂಥ ಒಂದು ಈ ಅಧ್ಯಾಯದಲ್ಲಿ ಮಹಾರಾಜರ ವಿಚಾರಗಳನ್ನು ಓದಿ ನನ್ನ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಯಿತು ಅಂತಂದರೆ, ಅದನ್ನು ಯಾವಾಗ ನಿಮ್ಮೆಲ್ಲರ ಮುಂದೂ ನಾನು ವ್ಯಕ್ತ ಮಾಡಿನೋ ಅಂತ ಅನಿಸಿ ನಾನು ಈ ಒಂದು ಮೂಲಕವಾಗಿ ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಏನು ಅಂದರೆ, ಮಹಾರಾಜರಿಗೆ ಮುಖ್ಯವಾಗಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋರಕ್ಷಣೆ ಇತ್ಯಾದಿಗಳ ಬಗ್ಗೆ ಅತ್ಯಂತ ಆಗ್ರಹವಿತ್ತು, ಅಪೇಕ್ಷಾ ಇತ್ತು, ಅವರ ಅಂತರಂಗದ ಅಭಿಲಾಷೆಯಾಗಿತ್ತು. ಅದಕ್ಕಾಗಿ ಅವರು ಆಯುಷ್ಯ ತುಂಬ ಭಗವಂತನ ನಾಮಸ್ಮರಣೆ ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮಹಾರಾಜರು ತಮ್ಮ ಜೀವನದ ಒಂದು ಕೊನೆಯ ಸಂದರ್ಭದಲ್ಲಿ, ಅವರ ವಯಸ್ಸಿನ ಇಡೀ ವಯಸ್ಸಿನಲ್ಲಿ ಅವರು ಅತ್ಯಂತ ಕಳಕಳಿಯಿಂದ ಹೇಳಿರ್ತಕ್ಕಂಥ ವಿಚಾರ ಏನು ಅಂದರೆ, ಮನುಷ್ಯನಿಗೆ ಜೀವಂತವಿರಲು ವಾಯು ಎಷ್ಟು ಅವಶ್ಯವೋ ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿಗೆ ಪರಮಾರ್ಥದಲ್ಲಿ ಭಗವಂತನ ಅವಶ್ಯಕತೆ ಇರುತ್ತದೆ ಎಂಬ ವಿಷಯವನ್ನು ಗೋಂದಾವಲೆಗೆ ಬರುವ ಪ್ರತಿಯೊಬ್ಬನಿಗೂ ಶ್ರೀ ಮಹಾರಾಜರು ಮನಗಾಣಿಸಿಕೊಡುತ್ತಿದ್ದರು. ಕೆಲವರು 1 ಕೋಟಿ ಜಪದ ಸಂಕಲ್ಪ ಮಾಡಿದರೆ, ಮತ್ತೆ ಕೆಲವರು 3.5 ಕೋಟಿಯ ಸಂಕಲ್ಪ ಮಾಡಿದರು, ಕೆಲವರು 13 ಕೋಟಿ ಜಪದ ಸಂಕಲ್ಪ ಮಾಡಿದರೆ, ಕೆಲವರಂತೂ ಜೀವವಿರುವವರಿಗೆ ಅಂದರೆ ಆಜೀವನ ನಾಮ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದರು. ಆದರೆ ಪ್ರತಿಯೊಬ್ಬರೂ ಭಗವಂತನ ನಾಮದ ಹೊರತು ಇರುವುದಿಲ್ಲವೆಂಬ ಸಂಕಲ್ಪ ಮಾಡಿದರು. ಇದರಿಂದ ಶ್ರೀ ಮಹಾರಾಜರ ಅಭಿಲಾಷೆ ಪೂರ್ಣವಾಯಿತು. ಇದೇ ಒಂದು ಭಾವವನ್ನು, ವಿಚಾರವನ್ನು ನಾನು ನಿಮ್ಮ ಮುಂದೆ ಕಳೆದ ಅನೇಕ ದಿನಗಳಿಂದ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುಖ್ಯವಾಗಿ ಮಹಾರಾಜರಿಗೆ ಏನು ಅಪೇಕ್ಷಿತಿತ್ತು ಅನ್ನೋದು ನಮ್ಮ ಒಂದು ಯಾವುದೋ ಅರ್ಥಾತ್ ಮಹಾರಾಜರ ಒಂದು ಪ್ರೇರಣೆಯಿಂದ, ನಮ್ಮ ಅಂತಃಕರಣದಲ್ಲಿ ಉಂಟಾಗಿರ್ತಕ್ಕಂಥ ಪ್ರೇರಣೆಯಿಂದ ಅವೇ ವಿಚಾರಗಳನ್ನು ನಾವೆಲ್ಲರೂ ನಮ್ಮ